ಶ್ರೀಮತಿ ಅಪರ್ಣ ದೇವಗಿರಿ ಶ್ರೀಮತಿ ಅಪರ್ಣ ದೇವಗಿರಿ ಅವರು ನವದೆಹಲಿಯಲ್ಲಿ ಜನಿಸಿದ್ರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಮಾಜ ಕಾರ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಇ ಕಾರ್ನರ್ನಿಂದ ನಾಯಕತ್ವ ಬದಲಾವಣೆಯ ತರಬೇತಿಯ ಸರ್ಟಿಫಿಕೇಟ್ ಪಡೆದಂತಹ ಶ್ರೀಯುತರು ಪಿಸಿಸಿ ಮತ್ತು ಐಸಿಎಫ್ನಿಂದ ಮಾನ್ಯತೆ ಪಡೆದಂತಹ ತರಬೇತುದಾರರಾಗಿದ್ದಾರೆ ಬಾಲ್ಯದ ಜೀವನವನ್ನ ಭಾರತದ ಹಲವಾರು ಸ್ಥಳಗಳಲ್ಲಿ ಕಳೆದರೂ ಸಹ ಕನ್ನಡ ನಾಡು ಮತ್ತು ನುಡಿಯೊಂದಿಗೆ ಸುಮಧುರ ಸಂಬಂಧವನ್ನ ಇರಿಸಿಕೊಂಡಿದ್ದಾರೆ ಕನ್ನಡ ನಾಡುನುಡಿಯೊಂದಿಗಿನ ಇವರ ಬಾಂಧವ್ಯದ ಬೇರುಗಳು ತಾವು ಕಾರ್ಯನಿರ್ವಹಿಸಿದ ಸಂಸ್ಥೆ ಹಾಗೂ ಉದ್ಯೋಗಿಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಗೊಳಿಸಲು ಸಹಕಾರಿಯಾಯಿತು ಪ್ರಸ್ತುತ ಬೆಂಗಳೂರಿನಲ್ಲಿ ಇರುವಂತಹ ಶ್ರೀಯುತರು ಅಪ್ಪಟ ಕನ್ನಡಿಗರಾಗಿದ್ದಾರೆ ಶ್ರೀಯುತರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ವಸಂತಗಳ ಸೇವಾನುಭವವನ್ನು ಹೊಂದಿದ್ದಾರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆಯ ಮೂಲಕ ವೃತ್ತಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರು ಎಸ್ಕೆಎಫ್ ಬೇರಿಂಗ್ಸ್ ಸ್ಟ್ರೈಡ್ ಆರ್ಕ್ಯುಲ್ಯಾಬ್ಸ್ ಹಾಗೂ ತ್ರೀಎಂ ಇಂಡಿಯಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮಾ ಸಾಫ್ಟ್ವೇರ್ ಇವೇ ಮೊದಲಾದ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಪಡೆದಂತಹ ಶ್ರೀಯುತರು ಆಡಳಿತ ಬದಲಾವಣೆ ವೈವಿಧ್ಯತೆ ಮತ್ತು ಸೇರ್ಪಡೆ ನಾಯಕತ್ವ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆದಿದ್ದಾರೆ ಮೂರು ವರ್ಷಗಳ ಹಿಂದೆ ತಮ್ಮ ಸಾಂಸ್ಥಿಕ ಜೀವನಕ್ಕೆ ತಿಲಾಂಜಲಿ ಇಟ್ಟು ಟೊಮೋಯಿ ಕನ್ಸಲ್ಟಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಇದರೊಂದಿಗೆ ಹರ್ ಬಿಸ್ನೆಸ್ ಈಸ್ ಆರ್ ಬಿಸ್ನೆಸ್ ಎಂಬ ಸಂಸ್ಥೆಯ ಸಹ ಸಂಸ್ಥಾಪಕರಾದಂತಹ ಶ್ರೀಯುತರು ಸದರಿ ಸಂಸ್ಥೆಯ ಮೂಲಕ ಮಹಿಳಾ ವೃತ್ತಿಪರರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವುದರ ಜೊತೆಗೆ ಮಹಿಳೆಯರಿಂದ ಸ್ಥಾಪಿಸಲ್ಪಟ್ಟಂತಹ ಉದ್ದಿಮೆಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದ್ದಾರೆ ವರ್ಕರ್ಸ್ ಪಾರ್ಟಿಸಿಪೇಷನ್ ಆಂಡ್ ಟ್ರೇಡ್ ಯೂನಿಯನ್ ರೆಸ್ಪಾನ್ಸ್ ದಿ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಎಂಬ ಪುಸ್ತಕವನ್ನು ಪ್ರಕಟಿಸಿರುವಂತಹ ಶ್ರೀಯುತರು ತಮ್ಮ ಎರಡನೇ ಪುಸ್ತಕ ದಿ ಪ್ರೊಫೆಷನಲ್ ವುಮೆನ್ಸ್ ಹ್ಯಾಂಡ್ಬುಕ್ ನ್ಯಾವಿಗೇಟಿಂಗ್ ಚಾಯ್ಸಸ್ ಮತ್ತು ಸಕ್ಸಸ್ ಪುಸ್ತಕ ಮುದ್ರಣದ ಹಂತದಲ್ಲಿದೆ ಇವರು ತ್ರೀಯಂ ಇಂಡಿಯಾ ಸಂಸ್ಥೆಯ ಮಹಿಳಾ ನಾಯಕತ್ವ ವೇದಿಕೆಯಲ್ಲಿದ್ದು ನಾಯಕತ್ವ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಬಳಸಿದಂತಹ ನವೀನ ಮಾರ್ಗದೃಷ್ಟಿಗಳು ಶ್ರೀಯುತರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಟ್ಟಿದೆ ಶ್ರೀಮತಿ ಅಪರ್ಣಾ ದೇವಗಿರಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ನಾಲ್ಕನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತರ ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ